ಪಿ ಯು ಸಿ ಎಕ್ಸಾಮ್ ಬಗ್ಗೆ ಫೈನಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ ಸೊ ಸೆಕೆಂಡ್ ಪಿ ಯು ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ತೀವಂತ ಫೈನಲ್ ಆಗಿ ಹೇಳಿದ್ದಾರೆ ಮತ್ತು ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ ಆದರೆ ಇವಾಗ ಪಿ ಯು ಸಿ ಎಕ್ಸಾಮ್ ಆದ ನಂತರ ನಿಮಗೆ ಪಿ ಯು ಸಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಸೊ ಹಾಗಾಗಿ ಇವಾಗ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಿಮ್ಮದು ಪಿ ಯು ಸಿ ಮಾರ್ಕ್ಸ್ ಯಾವಾಗ ಬರುತ್ತೆ ಮತ್ತು ಹೇಗೆ ಬರುತ್ತೆ ಮತ್ತು ಹಾಗೆಯೇ ಸಿ ಇ ಟಿ ರ್ಯಾಂಕ್ನ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂತ ಸೊ ಇವಾಗ ಫಸ್ಟ್ ಆಫ್ ಆಲ್ ಯು ಸಿದ್ದು ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ಸೊ ಎವ್ರಿ ಇಯರ್ ನಿಮ್ಮದು ಪಿ ಯು ಸಿದ್ದು ಪರ್ಸೆಂಟೇಜ್ ಬರ್ತಾ ಇತ್ತು ಬಟ್ ಈ ವರ್ಷ ಏನೋ ಗ್ರೇಡಿಂಗ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನಿನ್ನೆಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸುರೇಶ್ ಕುಮಾರ್ ಅವರು ಒಂದು ಮಾತು ಹೇಳಿದರು ಸೊ ಸೆಕೆಂಡ್ ಪಿ ಯು ಎಕ್ಸಾಮ್ನ ಕ್ಯಾನ್ಸಲ್ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು ಸೆಕೆಂಡ್ ಪಿ ಯು ಎಕ್ಸಾಮು ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ಸೊ ಸೆಕೆಂಡ್ ಪಿ ಯು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೋಸ್ಕರ ಫಸ್ಟ್ ಪಿಯು ಮಾಸ್ನ ಅಷ್ಟೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು ನಿನ್ನೆ ಬಟ್ ಇವತ್ತು ಒಂದು ಡಿಫ್ರೆಂಟ್ ಒಪಿನಿಯನ್ನ ಕೊಟ್ಟಿದ್ದಾರೆ ಸೊ ಇವತ್ತು ಒಂದು ಪ್ರೆಸ್ ನೋಟಲ್ಲಿ ಅವ್ರು ಏನು ಹೇಳಿದಾರೆ ಅಂದರೆ ನಿಮ್ದು ಸೆಕೆಂಡ್ ಪಿ ಯು ರಿಸಲ್ಟ್ ನ ಅನೌನ್ಸ್ ಮಾಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನ ತಗೋತೀವಿ ಮತ್ತೆ ಫಸ್ಟ್ ಪಿ ಯು ರಿಸಲ್ಟ್ ತಗೋತೀವಿ ಸೊ ಎರಡನ್ನು ಕೂಡಿಸಿ ಆನಂತರ ಎವರೇಜ್ ತೆಗೆದು ನಿಮ್ದು ಸೆಕೆಂಡ್ ಪಿಯು ದು ಗ್ರೇಡ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ಕ್ಲಿಯರ್ ಆಯ್ತಾ ಅಂದ್ರೆ ನಿಮ್ದು ಸೆಕೆಂಡ್ ಪಿ ಯು ರಿಸಲ್ಟ್ ಬರಬೇಕಾದ್ರೆ ನಿಮ್ದು ಫಸ್ಟ್ ಇಯರ್ ಸ್ಕೋರ್ ನ ತಗೋತಾರೆ ಆ ನಂತರ ಎಸ್ ಎಸ್ ಎಲ್ ಸಿ ಸ್ಕೋರ್ನ ತಗೋತಾರೆ ಸೊ ಎರಡನ್ನ ಕಂಬೈನ್ ಮಾಡಿ ಆ ನಂತರ ಎವರೇಜ್ ತೆಗಿತಾರೆ ಮತ್ತೆ ಎವರೇಜ್ ಮೇಲೆ ಗ್ರೇಡ್ನ ಕೊಡ್ತಾರೆ ಮತ್ತೆ ಅದರ ಜೊತೆಗೆ ನಿಮ್ದು ಸೆಕೆಂಡ್ ಪಿ ಯು ರಿಸಲ್ಟ್ ಬಗ್ಗೆನೂ ಹೇಳಿದ್ದಾರೆ ಅವರು ಸೊ ನಿಮ್ದು ಸೆಕೆಂಡ್ ಪಿ ಯು ರಿಸಲ್ಟ್ ಜೂನ್ ಎಂಡ್ ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಒಂದ್ ವೇಳೆ ಯಾರಾದ್ರೂ ಇದೆ ಎಸ್ ಎಸ್ ಎಲ್ ಸಿ ಮತ್ತೆ ಫಸ್ಟ್ ಪ್ಯೂಲಿ ಎಕ್ಸಾಮ್ ಚೆನ್ನಾಗಿ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಇವಾಗ ಟೈಮ್ ಜಾಸ್ತಿ ಸಿಕ್ಕಿದೆ ಅಂತ ಹೇಳಿ ಇವಾಗ ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ರೆ ಸೆಕೆಂಡ್ ಪಿ ಯು ಎಕ್ಸಾಮ್ಗೋಸ್ಕರ ಮತ್ತೆ ಇವಾಗ ಅವರು ಏನ್ ಡಿಸಿಷನ್ ಹೇಳಿದಾರೆ ಫಸ್ಟ್ ಪಿ ಮತ್ತೆ ಎಸ್ ಎಲ್ ಸಿ ಪರೀಕ್ಷೆ ಮೇಲೆ ಸೆಕೆಂಡ್ ಸೆಕೆಂಡ್ ಇಯರ್ದು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದಾರಲ್ಲ ಸೊ ಅದಕ್ಕೆ ಏನಾದರೂ ಯಾರಾದ್ರೂ ವಿದ್ಯಾರ್ಥಿಗಳು ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರೆ ಅವರು ಇನ್ನೊಮ್ಮೆ ಎಕ್ಸಾಮ್ ಕೂಡ ತಗೋಬಹುದು ಸೊ ಕೋವಿಡ್ ಸಿಚುವೇಶನ್ ನಾರ್ಮಲ್ ಆದಾಗ ಅವರು ನ ತಗೋಬಹುದು ಎಕ್ಸಾಮ್ ತೊಗೊಳಕ್ಕೆ ಇನ್ನೊಂದು ಚಾನ್ಸ್ ಕೂಡ ಕೊಳಾಗುತ್ತೆ ಸೊ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆದಾಗ ಅಂತ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಗೋಬಹುದು ನ ಸೊ ಇದುವರೆಗೆ ನಮಗೆ ಸೆಕೆಂಡ್ ಪಿಯು ರಿಸಲ್ಟ್ ಬಗ್ಗೆ ಕ್ಲಿಯರ್ ಆಯಿತು ಯಾವಾಗ ಬರುತ್ತೆ ಮತ್ತೆ ಯಾವ ಥರ ಬರುತ್ತೆ ಅಂತ ಆದ್ರೆ ಇವಾಗ ಕನ್ಫ್ಯೂಸ್ ಏನಾದ್ರೆ ಅಂದ್ರೆ ಸಿಇಟಿ ರ್ಯಾಂಕ್ನ ನ ಯಾವತರ ಕನ್ಸಿಡರ್ ಮಾಡ್ತಾರೆ ಅಂತ ಸೊ ಕೆಲವರು ಹೇಳ್ತಾರೆ ಟಿ ರ್ಯಾಂಕ್ ಅನೌನ್ಸ್ ಮಾಡಬೇಕಾದ್ರೆ ಸೆಕೆಂಡ್ ಪಿ ಎಕ್ಸಾಮ್ ನ ಕನ್ಸಿಡರ್ ಮಾಡ್ತಾರೆ ಅಂತ ಬಟ್ ಇವಾಗ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮದು ಪಿ ಯು ಸಿ ಮಾರ್ಕ್ಸ್ ನ ಕನ್ಸಿಡರ್ ಮಾಡಲ್ಲ ಜಸ್ಟ್ ಸಿ ಇ ಎಷ್ಟ ಮಾರ್ಕ್ಸ್ ನ ತಗೊಂಡಿರ್ತಿರಿ ಅದೇ ಮಾರ್ಕ್ಸ್ ನ ತಗೊಂಡು ಟಿ ರ್ಯಾಂಕಿಂಗ್ ಅನೌನ್ಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಬಟ್ ಇದ್ರ ಬಗ್ಗೆ ಏನು ಆಫೀಶಿಯಲ್ ಆಗಿ ಏನು ಅನೌನ್ಸ್ಮೆಂಟ್ ಬಂದಿಲ್ಲ ಸಿಇಟಿ ರ್ಯಾಂಕ್ ಬಗ್ಗೆ ಆದಷ್ಟು ಬೇಗನೆ ಇದ್ರ ಬಗ್ಗೆ ಆಫೀಸಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಸೊ ಕೆಎ ಒಳಗೆ ಆಗಿರ್ಬಹುದು ಮತ್ತೆ ಪಿಯು ಸಿ ಪಿಯು ಬೋರ್ಡ್ ಅಲ್ಲಿ ಆಗಿರಬಹುದು ಸೊ ಇದ್ರ ಬಗ್ಗೆ ಆಫೀಶಿಯಲ್ ಆಗಿ ಅನೌನ್ಸ್ ಮಾಡಿದಾಗ ಅಷ್ಟೇ ನಾವು ನಂಬೋದು ಆದ್ರೆ ನಾವು ಇವಾಗ ಕೇಳಿರೋ ಪ್ರಕಾರ ನಿಮಗೆ ಪಿಯುಸಿ ಸಿ ಮಾರ್ಕ್ಸ್ ನ ಕನ್ಸಿಡರ್ ಮಾಡಲ್ಲ ಸಿಇಟಿ ರ್ಯಾಂಕ್ ಗೋಸ್ಕರ ಸೊ ಅದೋಸ್ಕರ ಇವಾಗ ನೀವು ಅದ್ರ ಬಗ್ಗೆ ಟೆನ್ಷನ್ ಆಗೋದು ಅವಶ್ಯಕತೆ ಇಲ್ಲ ಸೊ ಇವಾಗ ನಿಮ್ಗೆ ಹೇಗೋ ಸೆಕೆಂಡ್ ಪಿ ಯು ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ಅದು ಅವರು ಅವ್ರಿಗೆ ಹೆಂಗ್ ಅನ್ಸುತ್ತೆ ಸೆಕೆಂಡ್ ಪಿ ಯು ರಿಸಲ್ಟ್ ಯಾವ ತರ ಕೊಡಬೇಕಂತ ಅವ್ರಿಗೆ ಹೆಂಗ್ ಅನ್ಸುತ್ತೆ ಅದೇ ತರ ಅವ್ರು ಮಾಡ್ತಾರೆ ಸೊ ಅದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ ನಿಮಗೆ ಇವಾಗ ಮೇನ್ ಕೆಲಸ ಇರೋದಂದ್ರೆ ಕೆ ಸಿ ಇಟಿ ಮತ್ತೆ ನೀಟ್ ಗೋಸ್ಕರ ಪ್ರಿಪೇರ್ ಆಗೋದು ಸೊ ಇವಾಗ ನಿಮಗೆ ಜಾಸ್ತಿ ಟೈಮ್ ಸಿಕ್ಕಿದೆ ಸೊ ಎಲ್ಲ ಟೈಮ್ ನ ನೀವು ಸಿ ಟಿ ಮತ್ತೆ ನೀಟ್ಗೋಸ್ಕರ ಗೋಸ್ಕರ ಪ್ರಿಪೇರ್ ಆಗಕ್ಕೆ ಇನ್ವೆಸ್ಟ್ ಮಾಡಿ ಸೊ ಇದುವರೆಗೆ ಏನೇನಾಗಿತ್ತು ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡಿ ಸೊ ನಿಮ್ದೇನಾದ್ರು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು ಸೊ ಈ ವರ್ಷ ಕೆ ಸಿ ಟಿ ಇಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನಿಮಗೆ ಕೆ ಸಿ ಟಿಗೋಸ್ಕರ ಪ್ರಿಪೇರ್ ಆಗಕ್ಕೆ ಜಾಸ್ತಿ ಟೈಮ್ ಸಿಕ್ಕಿದೆ ಸೊ ಅದೋಸ್ಕರ ಕೆಲವು ಇದ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಇ ಟಿಗೋಸ್ಕರ ಪ್ರಿಪೇರ್ ಆಗಿರ್ತಾರೆ ಅದಕ್ಕೋಸ್ಕರ ನೀವೇನಾದ್ರೂ ಪ್ರೊಫೆಷನಲ್ ಕೋರ್ಸ್ಗೆ ಅಡ್ಮಿಷನ್ ತಗೋಬೇಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಆಗಬಹುದು ಅದಕ್ಕೋಸ್ಕರ ನೀವು ಬೇರೆ ಕಡೆ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ ಎಲ್ಲ ಟೈಮ್ ನ ಸ್ಟಡಿಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಕೆ ಸಿ ಟಿ ನೀಟ್ ಮತ್ತೆ ಜೆ ಡಬ್ಲ್ಯೂ ಪರೀಕ್ಷೆಗಳನ್ನು ಬರೆಯಲಿರುವ ವಿದ್ಯಾರ್ಥಿಗಳು ಇಲ್ಲೊಮ್ಮೆ ಗಮನಿಸಿ ನಿಮ್ ಪ್ರಿಪರೇಷನ್ ಗೆ ಹೆಲ್ಪ್ ಆಗಬೇಕಂತ ಕರ್ನಾಟಕ ಸರ್ಕಾರದಿಂದ ಒಂದು ಆ್ಯಪ್ ನ ಲಾಂಚ್ ಮಾಡಲಾಗಿದೆ ಸೊ ಈ ಆಪ್ ಇರೋದು ಗೆಟ್ ಸಿಇಟಿ ಗೋ ಅಂತ ಸೊ ಈ ಒಂದು ಆ್ಯಪ್ ಕರ್ನಾಟಕ ಸರ್ಕಾರದ ಇನಿಷಿಯೇಟಿವ್ ಆಗಿರುತ್ತೆ ಮತ್ತೆ ಇದು ಟೋಟಲ್ ಆಗಿ ಫ್ರೀ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಇದುವರೆಗೆ ತುಂಬಾ ವಿದ್ಯಾರ್ಥಿಗಳು ಈ ಆ್ಯಪ್ ನ ಯೂಸ್ ಮಾಡಿಕೊಂಡು ಅವ್ರ ಪ್ರಿಪರೇಷನ್ ನಡೆಸ್ತಿದ್ದಾರೆ ಸೊ ಒಂದ್ ವೇಳೆ ನೀವೇನಾದ್ರೂ ಇದುವರೆಗೆ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಲ್ಲ ಅಂತ ಹೇಳಿದ್ರೆ ಈ ಆಪ್ ನ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಈ ಆಪ್ ದ ಫೀಚರ್ ಏನೇನಿದೆ ಅಂತ ಹೇಳ್ತೀನಿ ಈ ಆಪ್ ನಮಗೆ ಸ್ಟೋರ್ ಅಲ್ಲಿ ಈಜಿ ಆಗಿ ಸಿಗುತ್ತೆ ಇಲ್ಲಿ ಬಂದು ಸರ್ಚ್ ಬರಲ್ಲಿ ಗೆಟ್ ಸಿಇಟಿ ಗೋ ಅಂತ ಸರ್ಚ್ ಮಾಡಬೇಕು ಆ ತರ ಸರ್ಚ್ ಮಾಡಿದಾಗ ಈ ಆಪ್ ಓಪನ್ ಆಗುತ್ತೆ ನೀವು ಇಲ್ಲಿಂದ ಇನ್ಸ್ಟಾಲ್ ಮಾಡ್ಕೋಬೇಕು ಆಪ್ ಇನ್ಸ್ಟಾಲ್ ಆದ ನಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆ ನಂತರ ಲಾಗಿನ್ ಆದಾಗ ನಿಮಗೆ ಈ ತರ ಒಂದು ಪೇಜ್ ಕಾಣುತ್ತೆ ಇದರಲ್ಲಿ ಬಂದಾಗ ನಿಮಗೆ ಲೈಬ್ರರಿ ಅಂತ ಕಾಣುತ್ತೆ ಲೈಬ್ರರಿ ನಿಮಗೆ ಎಲ್ಲ ಸ್ಟಡಿ ಸಿಗುತ್ತೆ ಸೊ ಮೇಲ್ಗಡೆ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಿಟಿ ಜೆ ಡಬ್ಲ್ಯೂ ಮತ್ತೆ ನೀಟ್ ಕೋರ್ಸಸ್ ಕೊಳಗಿದೆ ಮತ್ತೆ ಇಲ್ಲಿ ನಾಲ್ಕು ಸಬ್ಜೆಕ್ಟ್ ಫುಲ್ ಮಾರ್ಕ್ ಮಾರ್ಕ್ಟರ್ಸ್ ಕೂಡ ನೀವು ಇದಕ್ಕೆ ಅಟೆಂಡ್ ಆಗಬಹುದು ಮತ್ತೆ ಕೆಳಗಡೆ ಬಂದಾಗ ಎಲ್ಲ ಸಬ್ಜೆಕ್ಟ್ ನೋಟ್ಸ್ ಮತ್ತೆ ವಿಡಿಯೋ ಲಿಂಕ್ ಕೂಡ ಸೊ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಚಾಪ್ಟರ್ ವೈಸ್ ನೋಟ್ಸ್ ಮತ್ತೆ ವಿಡಿಯೋ ನೋಡ್ಕೋಬಹುದು ಆ ನಂತರ ಇನ್ನೊಂದು ಆಪ್ಷನ್ ಕಾಣ್ತಿದೆ ಅನಾಲಿಟಿಕ್ಸ್ ಅಂತ ಹೇಳಿ ಸೊ ಇದರಲ್ಲಿ ನಿಮ್ದು ಪರ್ಫಾರ್ಮೆನ್ಸ್ ನೋಡ್ಕೋಬಹುದು ಅದರ ಕೊನೆಗೆ ಬಂದು ಇಲ್ಲಿ ಡೌಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಇದರಲ್ಲಿ ನಿಮ್ದು ಏನಾದ್ರು ಡೌಟ್ ಇದ್ರೆ ಸಬ್ಜೆಕ್ಟ್ ವೈಸ್ ಏನಾದ್ರು ಡೌಟ್ ಇದ್ರೆ ಇಲ್ಲಿ ನೀವು ಟೈಪ್ ಮಾಡಿ ಕೂಡ ಕೇಳ್ಕೋಬಹುದು ಸೊ ಈ ಒಂದು ಆಪ್ ಕೆ ಸಿಇಿ ನೀ ಜೆಡಬಲ್ಯೂ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗಲಿದೆ ಸೊ ಅದೋಸ್ಕರ ಇನ್ನೂ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಯು ವೆರಿ ಆಲ್ ದೆಸ್ಟ್